ಜೆಡಿಎಸ್ ಚಿಹ್ನೆಯಿಂದ ಗೆದ್ದಂತ ನೀವು ಒಂದುವೇ ಒಂದು ದ್ರೋಹ ಮಾಡಿದಂಗೆ ಆಗ್ತಾ ಇರಬೇಕು. ನೈತಿಕವಾಗಿ ಏನಿದೆ ಅಂತ ಬಿ ಎಸ್ ನಾಗರಾಜ್ ಅವರು ಯಾವುದೇ ನಮ್ಮ 10 ಜನ ಕೌನ್ಸಿಲರ್ಸ್ನ ಬಂದು ಭೇಟಿಯಾಗಿಲ್ಲ, ಮಾತಾಡಿಸಿಲ್ಲ. ಅವರು ಇವತ್ತುವರೆಗೂ ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಆಗಿಲ್ಲ. ವಾಸಣ್ಣ ಅವ್ರಿಗೆ ಬಾಹ್ಯ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಗುಬ್ಬಿ ತಾಲೂಕಲ್ಲಿ ನಮ್ಮ ಎಲ್ಲ ಆಗ್ತೀನಿ, ನಮ್ಗೆ ಸೀಟ್ ಕೊಡಿ ಅಂತೇಳಿ 3 ಕೋಟಿ ರೂಪಾಯಿಗೆ ದುಡ್ಡು ಕೊಟ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಇಲ್ಲಿಗೆ ಬಂದಿದ್ದಾರೆ. ವೀಕ್ಷಕರೇ, ಗುಬ್ಬಿ ವಿಧಾನಸಭಾ ಕ್ಷೇತ್ರ ಕಳೆದ ಒಂದು ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ ಒಂದೊಂದು ವಿಚಾರಕ್ಕೆ ಒಂದೊಂದು ಸಲ ಸದ್ದು ಆಗ್ತಲೇ ಇರುತ್ತೆ. ಅದೇ ರೀತಿ ಇವತ್ತು ಏನು ಗುಬ್ಬಿಯಲ್ಲಿ ಇದ್ದಂತಹ 4 ಬಾರಿ ಶಾಸಕರಾದಂಥ ಎಸ್ ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರ್ಪಡೆ, ಅಧಿಕೃತವಾಗಿ ಕಾಂಗ್ರೆಸ್ ಸೇರಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಎಸ್, ಇನ್ನೊಂದು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ಜೆ ಡಿ ಎಸ್ನಲ್ಲಿ ಪಟ್ಟಣ ಪಂಚಾಯತಿನಲ್ಲಿ ಗೆದ್ದು ಜೆ ಡಿ ಎಸ್ನಿಂದ ಗೆದ್ದು ಬಿಗಿದಂಥ ಹಲವಾರು ಸದಸ್ಯರು ಉಪಾಧ್ಯಕ್ಷರುಗಳು ಈಗ ವಾಸಣ್ಣ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು ಇವತ್ತು ಬಂದು ಮಾತನಾಡ್ಸೋಣ. ರೇಣುಕಾ ಪ್ರಸಾದ್ ಅವರಿದ್ದಾರೆ. ಸರ್, ಯಾಕೆ ಸರ್ ಈ ಒಂದು ನಿಲುವು? ಜೆ ಡಿ ಎಸ್ಇಂದ ಗೆದ್ದಿದ್ದೀರಾ, ಜೆ ಡಿ ಎಸ್ಇಂದ ಈಗ ಪಟ್ಟಣ ಪಂಚಾಯತ್ ಸದಸ್ಯರಾಗಿದ್ದೀರಾ, ಇದ್ದಕ್ಕಿದ್ದಾಗೆ ಎಸ್ ಆರ್ ಶ್ರೀನಿವಾಸ್ ಅವರಿಗೆ ಬೆಂಬಲ ಯಾಕೆ ಕೊಡ್ತಾ ಇದ್ದೀರಾ? ನಾವು ಎಸ್ ಆರ್ ಶ್ರೀನಿವಾಸ್ ಅವರ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಹೋದಂಥವ್ರು. ಅವರು ಜೆ ಡಿ ಎಸ್ ಸಿದ್ಧಾಂತದಲ್ಲಿ ಬಂದಿದ್ದಂಥವ್ರು, ಆ ಸಿದ್ಧಾಂತದಲ್ಲೇ ನಾವು ಬಂದಂಥವ್ರು. ಅವರನ್ನು ಯಾವುದೋ ಒಂದು ಕಾರಣದಲ್ಲಿ ಅವರು ಏನು ಪಕ್ಷದ ನಾಯಕರಿದ್ದಾರೆ, ವರಿಷ್ಠರಿದ್ದಾರೆ, ಅವರು ಮೂಲೆ ಗುಂಪು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ನಾವು ಯಾವತ್ತೇ ಆಗಲಿ ನಾವು ಜೆ ಡಿ ಎಸ್ ವಾಸಣ್ಣ ಅವ್ರ ಸಿದ್ಧಾಂತ ಬಿಟ್ಟು ನಾವು ಮುಂದೆ ಹೋಗೋರಲ್ಲ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ, ವಾಸಣ್ಣ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಸರ್, ಈಗ ವಾಸಣ್ಣ ಅವರು ಕಾಂಗ್ರೆಸ್ಗೆ ಸೇರಿದ್ದಾರೆ, ಅದು ನಿಮಗೂ ಗೊತ್ತು, ಅಧಿಕೃತವಾಗಿ ಕಾಂಗ್ರೆಸ್ ಸೇರಿದ್ದಾರೆ. ನೀವು ರಾಜೀನಾಮೆ ಕೊಟ್ಟು ಬರ್ಬೋದಿತ್ತಲ್ಲ ಸರ್, ಈಗ ವಾಸಣ್ಣಗೆ ಬೆಂಬಲ ಕೊಡೋದು ಕಾಂಗ್ರೆಸ್ಗೆ? ಇಲ್ಲ, ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಬರೋದಿಲ್ಲ. ಇಲ್ಲಿ ಕಾನೂನಾತ್ಮಕವಾಗಿ ಹೇಳುತ್ತೆ, ಯಾಕೆಂದರೆ ನಮ್ಮಲ್ಲಿ 10 ಜನ ಸದಸ್ಯರಿದ್ದೀವಿ. 10 ಜನ ಸದಸ್ಯರಲ್ಲಿ ಒಬ್ಬರನ್ನ ಬಿಟ್ಟು ಇನ್ನು 9 ಜನ ಒಟ್ಟಾಗಿದ್ದೀವಿ. 9 ಜನ ಒಟ್ಟಾಗಿದ್ದು ನಾವೇನು ಮಾಡಿದ್ವಿ, ಪ್ರತ್ಯೇಕ ಆಸನ ಮಾಡಿಕೊಡಿ ಅಂತ ನಾವು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಿಗೆ ರಿಕ್ವೆಷನ್ ಕೊಟ್ಟಿದ್ದೀವಿ. ನಮಗೆ ಪ್ರತ್ಯೇಕವಾಗಿ ಆಸನ ಮಾಡಿಕೊಡ್ತಾರೆ, ಬಾಹ್ಯ ಬೆಂಬಲನ ನಾವು ವಾಸಣ್ಣ ಅವ್ರಿಗೆ ಕೊಡ್ತೇವೆ. ಸರ್, ಈಗ ಜೆ ಡಿ ಎಸ್ ಚಿಹ್ನೆಯಿಂದ ಗೆದ್ದಂಥ ನೀವು ಒಂದು ದ್ರೋಹ ಮಾಡ್ದಂಗೆ ಆಗ್ತಾ ಇಲ್ವ? ಈಗ ನೈತಿಕವಾಗಿ ಏನಿದೆ ಅಂತ? ದ್ರೋಹ ಮಾಡಿರೋದು ನಾವು ಜೆ ಡಿ ಎಸ್ನಿಂದ ಗೆದ್ದಿದ್ದೀವಿ. ಜೆ ಡಿ ಎಸ್ನಿಂದ ನಾವು ಜೆ ಡಿ ಎಸ್ ದ್ರೋಹ ಮಾಡ್ತಿದ್ವಿ ಅಂದ್ಕೊಂಡಿಲ್ಲ. ಎಲ್ಲ ಒಂದು ಕಡೆ ಜೆ ಡಿ ಎಸ್ ನಮಗೆ ದ್ರೋಹ ಮಾಡಿದೆ ಅಂದ್ಕೊಂತಿದ್ವಿ. ಯಾಕಪ್ಪ ಅಂತಂದರೆ, ಹಿಂದೆ ನಡೆದಂಥ ಹಲವಾರು ಕಾರ್ಯಕ್ರಮಗಳಿರ್ಬೋದು, ಸಾಮಾನ್ಯ ಮಾಧ್ಯಮದ ಮುಂದೆ ಇಷ್ಟಿರ್ತವರಿಗೆಲ್ಲ ಹೇಳಿದ್ದಾರೆ, ಹಲವಾರು ಕಾರ್ಯಕ್ರಮಗಳಿದಿರ್ಬೋದು. ಕುಮಾರಸ್ವಾಮಿ ಅವ್ರು ಬಂದಿದ್ದಾರೆ, ನಿಖಿಲ್ ಅವ್ರು ಬಂದಿದ್ದಾರೆ, ಒಬ್ಬ ಬಿ ಎಸ್ ನಾಗರಾಜನವ್ರನ್ನ ಗುರುಸಿ ನಮ್ಮ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಇದು ಮಾಡಿದ್ದಾರೆ. ಇವತ್ತಿನವರೆಗೂ ಅಭ್ಯರ್ಥಿ ಬಿ ಎಸ್ ನಾಗರಾಜನವರು ಯಾವುದೇ ನಮ್ಮ 10 ಜನ ಕೌನ್ಸಿಲರ್ಸ್ನ ಬಂದು ಭೇಟಿಯಾಗಿಲ್ಲ, ಮಾತಾಡಿಸಿಲ್ಲ. ಅವ್ರು ಇವತ್ತುವರೆಗೂ ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಆಗಿಲ್ಲ. ಒಬ್ಬ ಅಭ್ಯರ್ಥಿಯಾಗಿ ಅವ್ರು ಬಂದು ಎಲ್ಲ ಕಾರ್ಯಕರ್ತರನ್ನು ಗುರುಸಿ ಕರ್ಕೊಂಡು ಹಿಂದೆ ಹೋಗ್ಬೇಕು. ಒಂದು ವೇಳೆ ಮಾತನಾಡಿಸಿದ್ರೆ ನೀವು ಬೆಂಬಲ ಕೊಡ್ತಾ ಇದ್ರ ನಾಗರಾಜ್ ಅವ್ರಿಗೆ? ಅದು ಮುಗಿದೋಗಿರೋಂಥ ಕಾಲ. ಇವತ್ತು ಅವರು ಚುನಾವಣೆ ಹತ್ರ ಬಂದಾಗ ಈಗ ಕೇಳುವಂಥದ್ದಲ್ಲ, ಇದನ್ನು ನಮ್ಗೆ 1.5 ವರ್ಷದಿಂದನೇ ಮಾಡಬೇಕಾಯ್ತು ಅವ್ರಿಗೆ. ಯಾಕೆಂದರೆ ಅವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ 1.5 ವರ್ಷ ಆಯಿತು, ಅವತ್ತಿಂದ ಇಲ್ಲಿವರೆಗೂ ಬಂದಿರೋದಂಥದ್ದು. ನಾವು ಅದಕ್ಕೆ ನಾವೇನು ವಿಚಾರ ಕೆಲವೊಂದು ಕಡೆ ಎಸ್ ಆರ್ ಶ್ರೀನಿವಾಸ್ ಅವರ ಬೆಂಬಲಿಗರಾಗಿದ್ದೀರಾ, ಅಭಿಮಾನಿಗಳಾಗಿದ್ದೀರಾ, ನಿಮ್ಮನ್ನು ಯಾಕೆ ಮಾತಾಡಿಸ್ಬೇಕು ಅಂತ ನಾಗರಾಜನ ನೆಗ್ಲೆಕ್ಟ್ ಮಾಡಿದ್ರಾ? ಇಲ್ಲ, ಎಸ್ ಆರ್ ಶ್ರೀನಿವಾಸ್ನವ್ರನ್ನೇ ಮಾತಾಡಿಸಲ್ಲ ಅಂದಮೇಲೆ ಅವ್ರ ಕಾರ್ಯಕರ್ತನವ್ರನ್ನ ಮಾತಾಡಿಸಿ ಕಾರ್ಯಕರ್ತನ ಉಳಿಸ್ಕೊಳೋ ಅಂತ ಪ್ರಜ್ಞೆ ಆದರೂ ಇರಬೇಕಿತ್ತು ಅವ್ರಿಗೆ. ಆ ಪ್ರಜ್ಞೆ ಅವರಲ್ಲಿ ಇಲ್ಲ ಅಂತ ಕಾಣ್ತಾ ಐತೆ. ಅದರಿಂದ ಅವ್ರಿಗೆ ಯಾರು ಪರಿಚಯನೂ ಇಲ್ಲ, ಯಾಕೆಂದರೆ ನಮ್ಮ ಕ್ಷೇತ್ರದವರೆಲ್ಲ ತುರುವೇಕೆರೆ ಕ್ಷೇತ್ರದವ್ರನ್ನ ಬಂದು ಅವರು ಬಿ ಜೆ ಪಿಯಿಂದ ಗೆದ್ದಿದ್ದವ್ರನ್ನ ತಂದು ಅವರಿಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಅಂತ ಹಾಕ್ತಾ ಇದ್ದಾರೆ. ನಮಗೆ ಪರಿಚಿತರೇ ಅಲ್ಲ ಅವರಲ್ಲಿ, ಹಾಗಾಗಿ ನಾವು ಹೇಗೆ ಅವ್ರಿಗೆ ಬೆಂಬಲ ಕೊಡೋಕ್ಕೆ ಸಾಧ್ಯ? ಅಟ್ಲೀಸ್ಟ್ ಬಂದವರು ಎಲ್ಲರಿಗೂ ಸ್ಪಂದಿಸಿ ಎಲ್ಲರಿಗೂ ಕೇಳಿ ನಮಗೆಲ್ಲ ಬೆಂಬಲ ಕೊಡಿ, ನಾವು ಹಿಂಗೆ ಬರ್ತಾ ಇದ್ದೀವಿ ಅಂತನಾದರೂ ಹೇಳ್ಬೋದಾಯಿತು. ಅಟ್ಲೀಸ್ಟ್ ನಮ್ಮಲ್ಲಿ ಏನು ಜಿಲ್ಲಾ ನಾಯಕರಿದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷರುಗಳಿದ್ದಾರೆ, ಅವರಾದರೂ ಜೆ ಡಿ ಎಸ್ನವ್ರು ಯಾರು? ಇಲ್ಲಿವರೆಗೂ ಜೆ ಡಿ ಎಸ್ನವ್ರು ನಮ್ಮನ್ನು ಯಾರೋ ಒಬ್ಬರು ಬಂದು ಭೇಟಿಯಾಗಿಲ್ಲ. ನಾವೆಲ್ಲೂ ಕರೆದ್ರು ಬೇಕಾದ್ರೆ ಇದನ್ನು ಬಂದು ಹೇಳೋಕ್ಕೆ ಸಿದ್ಧರು. ಸರ್, ಈಗ ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಾ, ನಿಮ್ಮ ಹಿಂಬಾಲಕರಿಗೆ ನಿಮ್ಮ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಇದನ್ನು ತಿಳಿಸಿ ಬೆಂಬಲ ಕೊಡ್ತಾ ಇದ್ದೀರಾ, ಅವ್ರು ಸೂಚನೆ ಕೊಟ್ಟಿದ್ದಾರೆ ಸರ್ ಮಾಡಿ ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಬೆಂಬಲ? ಯಾಕೆಂದ್ರೆ ನಿಮ್ಗೆ ಓಟ್ ಹಾಕ್ತವರು ನಿಮ್ಮ ಅಭಿಪ್ರಾಯ ತೆಗೆದುಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಖಂಡಿತ, ಯಾಕೆಂದರೆ ನಾವು ಒಂದು ಸಿದ್ಧಾಂತದಲ್ಲಿ ಬಂದಿಲ್ಲಿ, ನಾವೊಂದು ಜನಪ್ರತಿನಿಧಿಯಾಗಿ ಬಂದಿದ್ದೀವಿ ಅಂದಮೇಲೆ ಏನಾದರೂ ಒಂದು ಕಾರ್ಯ ಮಾಡಿ ನಾವೊಂದು ಅಚೀವ್ ಮಾಡಬೇಕು ಅಂತ ಬಂದಿರೋರು. ಈಗ ನಾವು ಏಕಾಏಕಿ ನಾವು ಹೋಗೋದ್ರಲ್ಲಿ ಅರ್ಥ ಇರೋದಿಲ್ಲ. ನಮ್ಮ ಕಾರ್ಯಕರ್ತರುಗಳು, ನನ್ನ ಕಾರ್ಯಕರ್ತರು, ನನ್ನ ವಾರ್ಡಿನ ಕಾರ್ಯಕರ್ತರನ್ನಾದರೂ ನಾನು ಕೇಳಿ ಅವ್ರನ್ನೆಲ್ಲ ವಿಚಾರ ತಿಳ್ಕೊಂಡೆ ನಾವು, ಇಲ್ಲ ನಿಮ್ಮ ಸಿದ್ಧಾಂತಕ್ಕೆ ನಾವು ಒಪ್ಪಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ನಾವು ವಾಸಣ್ಣವ್ರ ಸಿದ್ಧಾಂತ ಒಪ್ಕೊಳ್ತಾ ಅವ್ರನ್ನೆಲ್ಲ ಕೇಳಿ ನಾವೀಗ ನಾವು ವಾಸಣ್ಣವ್ರಿಗೆ ಬಾಹ್ಯ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಈ ಬಾಹ್ಯ ಬೆಂಬಲ ವಿಚಾರವಾಗಿ ಸರ್ ನಮ್ಗೇನು ಅನಿಸುತ್ತೆ? ಏನಿಲ್ಲ ಸರ್, 20 ವರ್ಷ ಆಯಿತು ಅವ್ರು MLA ಆಗಿ. ಸಾರ್ವಜನಿಕವಾಗಿ ಒಳ್ಳೆ ಕೆಲಸ, ಒಳ್ಳೆ ಅಭಿಪ್ರಾಯ ಆಯಿತು. ಹೈಕಮಾಂಡ್ ಅವ್ರಿಗೂ ಅವ್ರಿಗೂ ಏನೋ ವ್ಯತ್ಯಾಸ ಆಯಿತು. ವ್ಯತ್ಯಾಸದ ಸಂದರ್ಭದಲ್ಲೂ ಒಂದ್ಸಲ ಹೋಗಿ ಕುಮಾರಸ್ವಾಮಿ ಅವರೇ ಫೋನ್ ಮಾಡಿದರು ವಾಸಣ್ಣ ಅವ್ರಿಗೆ, ಹಿಂಗೆ ಫೋನ್ ಮಾಡ್ತಾರೆ ಕಣೋ ಕುಮಾರಸ್ವಾಮಿ ಅವ್ರು, ಏನು ಮಾಡೋಣ ಅಂದಾಗ ನಡಿರೋಣ ಎಲ್ಲ ಹೋಗಿ ಅಲ್ಲೇ ಏನೋ ಇರೋಣ ಅಂತ ನಾವು ಎಲ್ಲ ಹೇಳಿದ್ದು ಹೋಗಿದ್ರು. ಎಂಥದ್ದು ಜಲ್ದಾರೆ ಕಾರ್ಯಕ್ರಮಕ್ಕೆ ಹೋಗಿದ್ರು, ಅಲ್ಲಿ ಅವ್ರು ನಡೆಸ್ಕೊಳ್ಳಿಲ್ಲ ಕ್ಲೀನಾಗಿ. ರಾಜ್ಯಸಭಾ ಚುನಾವಣೆ ನಿಮಗೆ ಗೊತ್ತು, ಗಂಟೆಗೊಂದೊಂದು ಅವರೇ ಸ್ಟೇಟ್ಮೆಂಟ್ ಕೊಟ್ಟರು. ರಾಜ್ಯಸಭಾ ಚುನಾವಣೆಯಲ್ಲಿ ಏನು ಮಾಡಿದ್ರು, ಖಾಲಿ ಬ್ಯಾಲೆಟ್ ಪೇಪರ್ ಹಾಕೋರೆ ಅಂತ ಮಧ್ಯಾಹ್ನ 2 ಗಂಟೆಲಿ ಹೇಳ್ತಾರೆ. ಆಮೇಲೆ ಕಾಂಗ್ರೆಸ್ಗೊಂದು ಹಾಕೋರೆ, ಬಿ ಜೆ ಪಿಗೆ ಒಂದು ಹಾಕೋರೆ ಅಂತಾರೆ. ಅವ್ರ ನಡವಳಿಕೆ ರೀತಿ ಹೆಂಗಿತ್ತಲ್ಲ ಕಾಕಂಬಿಡಿ. ನಾವು ಇಲ್ಲಿ ಸಿದ್ಧಾಂತ ಬಂದು
ಜೆ ಡಿ ಎಸ್ ಸಿದ್ಧಾಂತದಲ್ಲಿ ವಾಸಣ್ಣ ಸಿದ್ಧಾಂತದಲ್ಲಿ ಆಯ್ಕೆ ಆಗಿ ಬಂದಿರ್ಬೋದು, ಬಟ್ ನಮಗೆ ಲೋಕಲಲ್ಲಿ ಎಮ್ ಎಲ್ ಎ ಅವ್ರ ಸಿದ್ಧಾಂತನೇ ನಮಗೆ ಭಾಳ ಮುಖ್ಯ ಆಗಿರುತ್ತೆ. ಹಿಂದೆ ಇದ್ದಂಥ ಇದರಲ್ಲೆಲ್ಲ ನೋಡಿದಾಗ ನಾವು ಎಮ್ ಎಲ್ ಎ ಅವ್ರ ಮನೆ ಬಾಕ್ಲಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇವತ್ತು ನಾನು 24 ವರ್ಷಕ್ಕೆ ಮೆಂಬರ್ ಆಗಿದ್ದೆ, 24 ವರ್ಷಕ್ಕೆ ಮೆಂಬರ್ ಆದವ್ರನ್ನ ಅವರು ವಾಸಣ್ಣ ಅವರು ನಮ್ಮ ಹಿಂದುಳಿದ ವರ್ಗದನ್ನು ಹಿಂಗೆ ಆಯ್ಕೆ ಮಾಡಿರ್ತಾರೆ, ಅವ್ರ ಶಕ್ತಿ ಹೆಂಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರು ಈ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ನಾಗರಾಜ್ ಅಂತ, ಅವ್ರು ಬಿ ಜೆ ಪಿ ಸಿದ್ಧಾಂತದಲ್ಲಿ ಬಂದಿರೋದು, ನಾವು ಅವ್ರ ಸಿದ್ಧಾಂತ ಒಪ್ಕೊಂಡು ಹೆಂಗೆ ಹೋಗೋಣ? ನಾವು ಜಾತ್ಯತೀತ ನಿಲುವಿನಲ್ಲಿ ಬಂದವರು, ನಾವು ಬಿ ಜೆ ಪಿಯಿಂದ ಕರ್ಕೊಂಡ್ಬಂದು ಇವರು ಅಭ್ಯರ್ಥಿ ಮಾಡಿದ್ಮೇಲೆ ನಾನು ಅವ್ರ ಸಿದ್ಧಾಂತದಲ್ಲಿ ನಾವು ಹೆಂಗೆ ಮೈ ಗುಡ್ಸ್ಕೊಳಕಾಗುತ್ತೆ? ಅದಾಗಲ್ಲ. ನಾವು ಇಲ್ಲಿ ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಬೆಂಬಲಿಸಿದ್ವಿ, ಎಲ್ಲ 9 ಜನ ಮೆಂಬರು ಒಟ್ಟೆ ಆಗಿದ್ದೀವಿ, ಪ್ರತಿಯಾಗಿ ಒಂದು ಗುಂಪು ಮಾಡ್ಕೊಂಡಿದ್ದೀವಿ. ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ನಾವು ಬೆಂಬಲ ಸಲ್ಲಿಸಿದ್ವಿ. ಮುನ್ನ ಶಾಸಕರು ಕೌನ್ಸಿಲರು ಮಾಡಿದ್ದಾರೆ, ನಾವು 3 ಬಾರಿ ಕೌನ್ಸಿಲರ್ ಆಗಿದ್ದೀನಿ. ಜನಗಳಿಗೆ ಅವ್ರನ್ನೂ ಕೇಳಿದ್ದೀವಿ, ನಾವು ಜನಗಳನ್ನೂ ಕೇಳಿದ್ದೀವಿ, ಜನಗಳ ಒಪಿನಿಯನ್ನು ತಗೊಂಡಿದ್ದೀವಿ. ನಿಮ್ಮ ಶಾಸಕರಲ್ಲಿತ್ತರೋ ನೀವು ಅಲ್ಲಿರಪ್ಪ, ನಮಗೇನು ಕೆಲಸ ಆಗಬೇಕು, ನಮಗೆ ಕೆಲಸ ಮಾಡಿಕೊಡಿ, ನಮ್ಮ ವಾರ್ಡ್ಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಿಸಿ ಅಂತ ಜನಗಳು ಕೇಳಿದಾಗ ನಾವೇನು ಮಾಡ್ತೀವಿ, ಬಾಹ್ಯಕವಾಗಿ ನಾವು 9 ಜನ ಪಟ್ಟಣ ಪಂಚಾಯತಿಗೆ ನಾವು ಒಗ್ಗಟ್ಟಾಗಿರ್ತೀವಿ ಅಂತೇಳಿ, ಪ್ರತ್ಯೇಕವಾಗಿ 9 ಜನ ಇರ್ತೀವಿ ಅಂತ ಹೇಳಿದಾಗ ನಾವು 9 ಜನನೂ ಮೊನ್ನೆ ಶಾಸಕರು ಯಾವ ಪಾರ್ಟಿಗೆ ಹೋಗಿರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಒಂದು ನೀವು ಹೇಳಿದಾಗೆ 20 ವರ್ಷದಿಂದಲೂ ಕೂಡ ಶಾಸಕರು ಹಿಂಬಾಲಾಗಿದ್ದೀರಾ, ಅಭಿಮಾನಿಗಳಾಗಿದ್ದೀರಾ, ಒಂದು ವೇಳೆ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಕುಮಾರಸ್ವಾಮಿ ಅವರು ನಿಮ್ಗೆ ಏನಾದ್ರು ದೂರವಾಣಿ ಕರೆ ಮಾಡಿ ಇಲ್ಲ ಬಂದ್ರಪ್ಪ ಅಂತ ಹೇಳಿದ್ರೆ ನಿಮ್ಮ ನಿಲುವೇನು? ಕುಮಾರಸ್ವಾಮಿ ಅವ್ರು ಕರೆಯೋಕ್ಕಿಂತ ಮುಂಚೆ ಇಲ್ಲಿ ನಿಂತ್ಕೊಳತಕ್ಕಂಥ ಗುಬ್ಬಿ ತಾಲೂಕಿನಲ್ಲಿ ನಿಂತಕ್ಕಂಥ ಶಾಸಕರಿಗೆ ನಿಂತ್ಕೊಳ್ಳೋ ನಾಗರಾಜ್ ಅವರೇ ನಮ್ಮನ್ನು ಮಾತಾಡಿಸಿಲ್ಲ ಅಂದರೆ ಕುಮಾರಸ್ವಾಮಿ ಅವ್ರು ಕಟ್ಕೊಂಡು ಏನಾಗುತ್ತೆ ಸರ್? ನಮಗೆ ಕುಮಾರಸ್ವಾಮಿ ಅವ್ರು ನೋಡ್ಕೊಂಡು ಓಟ್ ಹಾಕಿಲ್ಲ ಜನ, ಎಸ್ ಆರ್ ಶ್ರೀನಿವಾಸ್ ಅವ್ರು ನೋಡ್ಕೊಂಡು ನಮಗೆ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಓಟ್ ಹಾಕಿದ್ದಾರೆ, ಅವರು ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಅಂತೇಳಿ ನಮಗೆ ಓಟ್ ಹಾಕಿ ಜನ ಗೆಲ್ಸಿದ್ದಾರೆ. ನಾವು ಅದೃಷ್ಟದಿಂದ ಎಸ್ ಆರ್ ಶ್ರೀನಿವಾಸ್ ಅವ್ರು ಗೆದ್ದರು ಅಂತ ನಾಗರಾಜ್ ಅವರು ವಾಗ್ದಾಳಿ, ಯಾಕೆಂದರೆ ಕೆ ಜೆ ಪಿ ಬಿ ಜೆ ಪಿ ಆಯಿತು, ಎಲ್ಲ ಬಿ ಜೆ ಪಿ ಒಳಜಗಳ ಇದರಿಂದ ಗೆದ್ದಿದ್ದಾರೆ, ಅದೃಷ್ಟದಿಂದ ಗೆದ್ದಿದ್ದಾರೆ ಅಂತ ನಾಗರಾಜ್ ವಾಗ್ದಾಳಿ ಮಾಡ್ತಾರೆ. ಸರ್, ನಾಗರಾಜ್ ಅವರು ಬಿ ಜೆ ಪಿಲಿದ್ದವರು, ಅವ್ರದ್ದು ಚಾಳಿನೇ ಅಷ್ಟು, ಯಾಕೆಂದರೆ ಅವ್ರು ಬಿ ಜೆ ಪಿಯಿಂದ ಬಂದಿರೋದು, ಅವ್ರ ಮಿಸ್ಸಸ್ಸು ಜಿಲ್ಲಾ ಪರಿಷತ್ತು ಬಿ ಜೆ ಪಿ ಕ್ಯಾಂಡಿಡೇಟ್ ಅವರು. ಅವರು ಕುಮಾರಸ್ವಾಮಿ ಅವ್ರಿಗೆ 2-3 ಕೋಟಿ ದುಡ್ಡು ಕೊಟ್ಟು ಗುಬ್ಬಿ ತಾಲೂಕಲ್ಲಿ ನಾನು ಎಮ್ ಎಲ್ ಎ ಆಗ್ತೀನಿ, ನನಗೆ ಸೀಟ್ ಕೊಡಿ ಅಂತೇಳಿ 3 ಕೋಟಿ ರೂಪಾಯಿಗೆ ದುಡ್ಡು ಕೊಟ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಇಲ್ಲಿಗೆ ಬಂದಿದ್ದಾರೆ. ಅವ್ರು ಹೇಳ್ತಾರೆ ಅದನ್ನು, ಅವ್ರಿಗೆ ಅವಕಾಶ ಇದ್ದರೆ ತಾಕತ್ತಿದ್ರೆ ಆಗಲಿ ಬಿಡಿ, ಎಮ್ ಎಲ್ ಎನಾ ಅದರಲ್ಲಿ ಏನಿದೆ? ಹೋಗ್ಬೋದು ಸರ್, ನಾಗರಾಜ್ ಸರ್ 3ನೇ ಸ್ಥಾನದಲ್ಲಿ ಇರ್ತಾರೆ ಸರ್, 3ನೇ ಸ್ಥಾನದಲ್ಲೇ ಇರೋದವರು. ರಾಜೀನಾಮೆ ಪರ್ವ ಎಲ್ಲ ಡಮ್ಮಿ, ರಾಜೀನಾಮೆ ಪರ್ವ ಯಾರು ಕೊಡ್ತಾ ಇಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ನಾಗರಾಜು. ಯಾರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಕಟ್ಟಾಳುಗಳು ಯಾರು ಬಿಟ್ಟು ಹೋಗ್ತಾ ಇಲ್ಲ ಸರ್? ಇವಾಗ ನೀವು ಮಾಧ್ಯಮದಲ್ಲಿ ಟಿವಿಗಳೆಲ್ಲ ಬರ್ತಾ ಇದೆ, ಎಷ್ಟು ಜನ ಮಾತಾಡ್ತಾರೆ, ಎಷ್ಟು ಜನ ರಾಜೀನಾಮೆ ಕೊಡ್ತಾ ಇದ್ದಾರೆ JDS ಗೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಾ, ನಾವೇನು ಹೇಳೋದ್ಬೇಡಿ, ನೀವುಗಳೇ ಮಾಧ್ಯಮ ಮಿತ್ರದವರೇ ನೋಡ್ತಾ ಇದ್ದೀರಾ, ಯಾರ್ಯಾರು ರಾಜೀನಾಮೆ ಕೊಡ್ತಾರೆ, ಯಾವ ಹಳ್ಳಿಲಿ ಜನ ಸೇರ್ತಾರೆ, ಏನು ಮಾತಾಡ್ತಾರೆ ಅಂತ ನೀವು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ, ಅಲ್ಲೇ ಗೊತ್ತಾಗುತ್ತೆ ನಾಗರಾಜಿಗೆ ಯಾರಿಗವ್ರೆ, ಎಸ್ ಆರ್ ಶ್ರೀನಿವಾಸ್ಗೆ ಎಷ್ಟು ಜನ ಇದ್ದಾರೆ ಅನ್ನೋದು ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಮೇಡಮ್, ನೀವು ಈಗ ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದೀರಾ, ಯಾಕೆ ಮೇಡಮ್ ಬೆಂಬಲ ಯಾಕೆ ಎಸ್ ಆರ್ ಶ್ರೀನಿವಾಸ್? JDSಇಂದ ಗೆದ್ದು ಈಗ ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಬೆಂಬಲ ಯಾಕೆ? ಸರ್, ನಾವು ಎಸ್ ಆರ್ ಶ್ರೀನಿವಾಸ್ ಅವರೇ ನಮಗೆ ಮುಂಚಿನ 20 ವರ್ಷದಿಂದ ಎಸ್ ಗುಬ್ಬಿಲಿ ಎಸ್ ಆರ್ ಶ್ರೀನಿವಾಸ್ ಅವರೇ ಗೆದ್ದಿದ್ದು, ನಾವು ಅವ್ರ ಮುಖಾಂತರ ನಿಂತಿದ್ದು, ಹಂಗಾಗಿ ನಾವು ಎಸ್ ಆರ್ ಶ್ರೀನಿವಾಸ್ ಅವ್ರ ಪರನೇ ಬೆಂಬಲವಾಗಿರ್ತೀವಿ ಸರ್. ಈಗ ನಿಮ್ಮ JDS ಕಾರ್ಯಕರ್ತರುಗಳು ಅಥವಾ ನಿಮಗೆ ಓಟ್ ಹಾಕ್ತಂಥವ್ರು ಬೆಂಬಲ ತೊಗೊಂಡಿದ್ರು, ಅವ್ರ ಸೂಚನೆ ತೊಗೊಂಡಿದ್ರಾ, ಇಲ್ಲ ನೀವು ನಾವು ಈ ರೀತಿ ಮಾಡ್ತಾ ಇದ್ದೀನಿ ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀನಿ ನೀವೇನು ಅಂತೀರಾ ಅಂತ ಅಭಿಪ್ರಾಯ ತೆಗೆದುಕೊಂಡು? ಜನನೇ ಹೇಳ್ತಾರೆ ಹಂಗಂತ, ಜನನೇ ನಾವು ಯಾರ ಕಷ್ಟ ನಮ್ಮ ಕಷ್ಟಕ್ಕೆ ಯಾರು ಇದು ಮಾಡೋರೆ ಸ್ಪಂದಿಸ್ತಾರೆ ಅಂತ ಜನನೇ ಹೇಳ್ತಾರೆ, ನಾವು ಹೇಳೋದು ಬೇಕಿಲ್ಲ. ಅದೇ ಜನಗಳ ಅಭಿಪ್ರಾಯದಂತೆ ನೀವು ಕೂಡ ಜನಗಳು ಏನು ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಅದನ್ನೇ ನಾವು ಮಾಡ್ತಿದ್ದೀವಿ ಸರ್. ಅವ್ರು ಬಡವ್ರಿಗಾಗಲಿ ಒಬ್ರು ಯಾರಿಗೆ ಆಗಲಿ ಸ್ಪಂದಿಸ್ತಾರೆ, ಅದಕ್ಕೋಸ್ಕರ ಅವರ ಅಭಿಮಾನಿಯಾಗಿ ನಾನು ಅವ್ರ ಪರ ಸಪೋರ್ಟ್ ಮಾಡ್ತೇನೆ. ಕಾಂಗ್ರೆಸ್ಗೆ ಹೋಗಿದ್ದಾರೆ ಮೇಡಮ್, JDS ಸಿದ್ಧಾಂತದಲ್ಲಿ ಇದ್ದಂಥವ್ರು ಕಾಂಗ್ರೆಸ್ಗೆ ಹೋಗಿದ್ದಾರೆ, ಗೆಲ್ಲುವಂಥ ಚಾನ್ಸಸ್ ಇದೆಯಾ ಕ್ಷೇತ್ರ ಸರ್? ನಾವು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆ ಥರ ಅಲ್ಲ, ಮನುಷ್ಯನ ನೋಡಿ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಈಗಿರುವಂಥ JDS ಅಭ್ಯರ್ಥಿ ಏನು ಎಷ್ಟನೇ ಸ್ಥಾನಕ್ಕೆ ಬರ್ಬೋದು ಸರ್? ಅವ್ರು 3ನೇ ಸ್ಥಾನಕ್ಕೆ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ನಿಮಗೂ ಬಿ ಜೆ ಪಿಗೂ ಫೈಟ್ ಇಸ್ ಅಲ್ಲಿ? ಹೌದು ಸರ್. ನಾವು ಅವತ್ತಿಂದ ಅದೇ ಪಕ್ಷದಲ್ಲಿರೋದು, ಅಣ್ಣವ್ರು ಯಾವ ಕಡೆ ಹೋಗ್ತಾರ ಆ ಪಕ್ಷದಲ್ಲೇ ಇರೋದು ನಾವು, ಅವರಿಂದನೇ ನಾವು ಅವ್ರ ಪರವಾಗಿ ನಾವು ಗೆದ್ದಿರೋದು, ಅವರಿಂದನೇ ನಮಗೆ ಕೆಲಸ ಕಾರ್ಯಗಳು ಬಡವ್ರ ಬಗ್ರಿಗೆ ಎಲ್ಲ ಪರವಾಗಿ ನಿಂತು ಅವರು ಬೆಂಬಲದಿಂದ ಇದ್ದಾರೆ ನಮಗೆ. ಒಟ್ಟಾರೆ JDSಇಂದ ಅಲ್ಲ, ಕಾಂಗ್ರೆಸ್ಸಿಂದ ಅಲ್ಲ, BJPಯಿಂದ ಅಲ್ಲ, ವ್ಯಕ್ತಿತ್ವದ ಮೇಲೆ ನಾವು ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ವಿ. ಅವರ ವ್ಯಕ್ತಿತ್ವ, ಅವರ ಕೆಲಸ ವೈಖರಿ ಮಾತ್ರ ನಮಗೆ ಬೇಕಾಗಿರುವಂಥದ್ದು ಅನ್ನೋವಂಥದ್ದು JDS ಪಟ್ಟಣ ಪಂಚಾಯತಿ ಸದಸ್ಯರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಅಮೋಕ್, TV ತುಮಕೂರು.